ವೀಕ್ಷಕರೇ ಹೇಗಿದ್ದೀರಾ? ಸೊ ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಗಳಿವೆ. ಆಕ್ಚುಲಿ ನಿನ್ನೆ ವಿಡಿಯೋ ಮಾಡ್ಬೇಕಾಗಿತ್ತು ನಾನು ಇದ್ರದ್ದು ರಿಲೇಟೆಡ್, ಬಟ್ ಸ್ವಲ್ಪ ಲೇಟ್ ಆಗಿದೆ. ಆದ್ರೂ ಕೂಡ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ, ಯೂಸ್ಫುಲ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ನಿಮಗೆ ಆಸ್ ಆಲ್ವೇಸ್. ಸೊ ಮೊದಲನೇ ಟೆಕ್ ನ್ಯೂಸ್ ನೋಡೋಕ್ಕಿಂತ ಮುಂಚೆ ಆಸ್ ಆಲ್ವೇಸ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ ಮಾಡಿಬೇಡ್ರಿ. ಹಾಗೆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಿಂಗ್ ಅಂತ ನಿಮ್ಗೆ ಒಂದು ನೋಟಿಫೈ ಬರುತ್ತೆ, ನಾ ವಿಡಿಯೋಸ್ ಹಾಕಿದ ತಕ್ಷಣ ನೀವು ನೋಡಬಹುದು. ಸೊ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗಾದ್ರೆ ಮೊದಲನೇ ಟೆಕ್ ನ್ಯೂಸ್ ಏನಿದೆ ಅಂದ್ರೆ ರೆಡ್ಮಿ ಕಡೆಯಿಂದ A4 ಫೋನ್ ಲಾಂಚ್ ಮಾಡಲಿದ್ದಾರೆ. ಬಜೆಟ್ ಫೋನ್ ಒಂದು 8,000 ರೂಪಾಯಿ ಒಳಗಡೆ ಆದ್ರೂ ಮೊಬೈಲ್ ತಗೋಬೇಕಂತ ಇದ್ರೆ ರೆಡ್ಮಿ A4 8,500 4GB 64GB ವೇರಿಯಂಟ್ ಬರುತ್ತೆ. 9,500 ರುಪೀಸ್ಗೆ 4GB 128GB. ಸೊ ಇಲ್ಲಿ ರ್ಯಾಮ್ ನ ಇನ್ಕ್ರೀಸ್ ಮಾಡಿಲ್ಲ, ಯಾಕಂದ್ರೆ ನಿಮಗೆ ವರ್ಚುವಲ್ ರ್ಯಾಮ್ ವೈಸ್ ಎಕ್ಸ್ಟೆಂಡ್ ಮಾಡಿ 8GB ಆಗಿಬಿಡುತ್ತೆ. 4+4=8 ಆ ತರ 64GB ರೋಮ್ ಕೊಟ್ಟಿದ್ದಾರೆ. ನನಗೆ ಅನಿಸಿದಂಗೆ 8,500 ರೂಪಾಯಿ ಕೊಟ್ಟು 4GB 64GB ವೇರಿಯಂಟ್ ತಗೊಂಡು ಮೈಕ್ರೋ SD ಕಾರ್ಡ್ ಮುಖಾಂತರ ನೀವು ಎಕ್ಸ್ಪ್ಯಾಂಡ್ ಮಾಡಬಹುದು ಅಪ್ ಟು 1 TB. ಸೊ ಆ ತರ ಕೂಡ ನೀವು ಆಪ್ಷನ್ ಇದೆ. ಆಮೇಲೆ ಇಲ್ಲಿ ಡ್ಯುಯಲ್ ಸಿಮ್ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ 5G ಆಪ್ಷನ್. ಸೊ ಎರಡರಲ್ಲಿ 5G ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಮೈಕ್ರೋ SD ಕಾರ್ಡ್ ಡೆಡಿಕೇಟೆಡ್ ಸ್ಲಾಟ್ ಕೊಟ್ಟಿದ್ದಾರೆ, ತುಂಬಾ ಒಳ್ಳೇದು ಅನಿಸ್ತು ನನಗೆ ಈ ಪ್ರೈಸ್ ರೇಂಜ್ ಅಲ್ಲಿ. ಸೊ ಇಲ್ಲಿ ಮೇನ್ ಪ್ರೊಸೆಸರ್ ಯಾವ್ದು ಯೂಸ್ ಮಾಡಿದ್ದಾರೆ, ಸ್ನಾಪ್ ಡ್ರಾಗನ್ ಕಡೆಯಿಂದ 4S Gen 2, ವಿಚ್ ಇಸ್ ಅಮೇಸಿಂಗ್ ಈ ಪ್ರೈಸ್ ರೇಂಜ್ ಅಲ್ಲಿ. ಹಾಗಾದ್ರೆ ಈ ಪ್ರೈಸ್ ನಲ್ಲಿ ಬೇರೆ ಕಾಂಪಿಟೇಟರ್ ಯಾವ್ದಾದ್ರು ರೆಕಮೆಂಡ್ ಮಾಡ್ರಿ ಅಂದ್ರೆ ಸ್ಯಾಮ್ಸಂಗ್ ಕಡೆಯಿಂದ A14 ಇದೆ. ಇದು ಆಲ್ರೆಡಿ 2 ವರ್ಷ ಹಳೇದಾಗಿದ್ರೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ. ಹಾಗೆ ಕ್ಯಾಮ್ರಾ ಸೆಟಪ್ ಸ್ಯಾಮ್ಸಂಗ್ ಇದು ತುಂಬಾ ಚೆನ್ನಾಗಿದೆ. ಬಟ್ ಆದ್ರೆ ರೆಡ್ಮಿ A4 ಅಲ್ಲಿ ನಿಮಗೆ ಡಿಸ್ಪ್ಲೇ ವೈಸ್ 6.88 inches ಅಂದ್ರೆ ದೊಡ್ಡ ಡಿಸ್ಪ್ಲೇ ಇದೆ ನಿಮಗೆ. ಅದು 120Hz ರಿಫ್ರೆಶ್ ರೇಟ್ ಕೊಡ್ತಾ ಇದೆ. ಸೊ ಸ್ಯಾಮ್ಸಂಗ್ A14 ಅಲ್ಲಿ ನಿಮಗೆ 90Hz ರಿಫ್ರೆಶ್ ರೇಟ್ ಮಾತ್ರ ಸಿಗುತ್ತೆ. ಸ್ವಲ್ಪ ರೆಸೊಲ್ಯೂಷನ್ ಆಕ್ಚುಲಿ ಜಾಸ್ತಿ ಇದೆ ಅಲ್ಲಿ, ಬಟ್ ಸ್ಮಾಲರ್ ಡಿಸ್ಪ್ಲೇ ಅರೌಂಡ್ 6.7 inches ಡಿಸ್ಪ್ಲೇ ನಿಮಗೆ ಅಲ್ಲಿ ಸಿಗುತ್ತೆ. ಇಲ್ಲಿ 6.88 inches ಇದೆ. ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಇವರು ಯೂಸ್ ಮಾಡಿದ್ರೆ 600 nits ಆಫ್ ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಸೊ ಕ್ಯಾಮ್ರಾ ಬಂದ್ಬಿಟ್ಟು 50MP ಮೇನ್ ಪ್ರೈಮರಿ ಕ್ಯಾಮ್ರಾ, ಜೊತೆಗೆ ಡೆಪ್ತ್ ಸೆನ್ಸರ್ ಅಷ್ಟೇ ಆಡ್ ಮಾಡಿದ್ದಾರೆ. ಸೊ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅಂತ ಇವರು ಹೇಳ್ತಾರೆ, ಬೇಸಿಕಲಿ 50MP F1.8 ಕ್ಯಾಮ್ರಾ ಸೆಟಪ್. ಸೊ ಈ ಕ್ಯಾಮ್ರಾ ಸೆಟಪ್ 1080p 30 FPS ಗೆ ವಿಡಿಯೋ ರೆಕಾರ್ಡ್ ಮಾಡಬಹುದು. ಆದ್ರೆ ಇಲ್ಲಿ ಡಿಸಪಾಯಿಂಟಿಂಗ್ ಅಂದ್ರೆ ಸೆಲ್ಫಿಗೆ ಬರೀ 5MP ಕ್ಯಾಮ್ರಾ ಸೆಟಪ್ ನ ಯೂಸ್ ಮಾಡಿದ್ದಾರೆ. ಅದೊಂದು ಡಿಸಪಾಯಿಂಟಿಂಗ್ ಅನಿಸ್ತು. ಆದ್ರೂ ಕೂಡ ಬಜೆಟ್ ಸೆಗ್ಮೆಂಟ್ ಇದೆ, ಒಂದು ರೆಡ್ಮಿ ಫೋನ್ ಸಿಗ್ತಾ ಇದೆ. ಈಗ ಅವ್ರದ್ದು ಶಾವಿ ಹೈಪರ್ OS ಏನಿದೆ ಅಲ್ಲ, ತುಂಬಾ ಚೆನ್ನಾಗಿ ಅದನ್ನ ಲೈಕ್ ಯೂಸರ್ ಇಂಟರ್ಫೇಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ನೀವು ಯುಟಿಲೈಸ್ ಮಾಡಬಹುದು. ಎಲ್ಲ ಫೀಚರ್ಸ್ ಸಿಗುತ್ತೆ ನಿಮಗೆ, ಲೇಟೆಸ್ಟ್ AI ಕೇಪಬಿಲಿಟೀಸ್ ಎಲ್ಲ ಇರುತ್ತೆ. ಹಾಗೆ ಬ್ಯಾಟರಿ ವೈಸ್ 5,160mAh ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ 18W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಇದು. ಬಟ್ ನಿಮಗೆ ಇನ್ಸೈಡ್ ದಿ ಬಾಕ್ಸ್ ಚಾರ್ಜರ್ ಏನ್ ಕೊಡ್ತಿದಾರಲ್ಲ, ಸೊ 33W ಇಂದು ಚಾರ್ಜರ್ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮನೆಯಲ್ಲಿ ಬೇರೆ ರೆಡ್ಮಿ ಫೋನ್ಸ್ ಇದ್ರೆ ಅಥವಾ ಬೇರೆ ಯಾವುದೇ ಫೋನ್ಸ್ ಇದ್ರೆ ಅಪ್ ಟು 33W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂತ ಚಾರ್ಜರ್ ನಿಮಗೆ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ರೆ. ಅದು ಮೇ ಬಿ ಅವ್ರಿಗೆ ಗೊತ್ತು, ಒಂದಿಲ್ಲ ಎರಡು ರೆಡ್ಮಿ ಫೋನ್ಸ್ ಮನೆಯಲ್ಲಿ ಇರುತ್ತೆ. ಸೊ ಅದಕ್ಕೆ ಚಾರ್ಜ್ ಮಾಡ್ಲಿಕ್ಕೆ ಕೂಡ ಬರುತ್ತೆ, ಅಥವಾ ಬೇರೆ ಫೋನ್ಸ್ ಇದ್ರು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡ್ತಾ ಇದ್ರೆ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತ ಏನೋ ಅವ್ರದ್ದೊಂದು ಥಾಟ್ ಈ ತರ ಕೊಟ್ಟಿದ್ದಾರೆ. ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ 8,500 ರೂಪಾಯಿಗೆ ರೆಡ್ಮಿ A4 ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಸೊ ಇದು ಸೇಲಿಗೆ ಬಂದ್ಬಿಟ್ಟು November 27th ಆನ್ ಅಮೆಝಾನ್ ನೀವು ಖರೀದಿ ಮಾಡಬಹುದು, ಅಥವಾ ಆಫ್ಲೈನ್ ಸ್ಟೋರ್ ಅಲ್ಲಿ ಅಂಗಡಿಯಲ್ಲಿ ಹೋಗಿ ರೆಡ್ಮಿ A4 ನ ಖರೀದಿ ಮಾಡಬಹುದು. ಆದ್ರೆ ಮೋಟ್ರಲ್ ಅವರು ನೋಡ್ರಿ, ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟ್ರಲ್ ಅವರು G05 and G15 ಇವೆರಡು ಫೋನ್ ಬೇಗನೆ ಲಾಂಚ್ ಮಾಡಲಿದ್ದಾರೆ ಅವರು ಕಾಂಪಿಟೇಷನ್ ಗೆ. ಇಲ್ಲಿ ಕೂಡ ನಿಮಗೆ 50MP ಲೈಕ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ಲಿಕ್ಕೆ ಸಿಗುತ್ತೆ. ಅಷ್ಟು ಡೀಟೇಲ್ಸ್ ಇದ್ರ ಬಗ್ಗೆ ಲೀಕ್ ಆಗಿಲ್ಲ, ಬಟ್ ಫೋನ್ ಯಾವ ತರ ಕಾಣಿಸುತ್ತೆ ಅಂತ ಲೀಕ್ ಆಗಿದೆ. ಸೊ G05 G15 ಇವೆರಡು ಅರೌಂಡ್ 8,000 to 12,000 rupees ಒಳಗಡೆ ಇರುತ್ತೆ ಅನ್ಕೋತೀನಿ ನಾನು. ಸೊ ಇಲ್ಲಿ ನೋಡ್ಲಿಕ್ಕೆ ಅಬ್ಸಲ್ಯೂಟ್ಲಿ ಸಿಮಿಲರ್ ಇದೆ, ಸೇಮ್ ಇದೆ, ಕಲರ್ಸ್ ಮಾತ್ರ ಡಿಫ್ರೆಂಟ್. G05 G15 ಇವೆರಡು ಇಟ್ಕೊಂಡು ನೋಡಿದ್ರೆ ಕಂಪೇರ್ ಮಾಡಿದ್ರೆ ಜಸ್ಟ್ ಕಲರ್ಸ್ ಡಿಫ್ರೆಂಟ್, ಬಟ್ ನೋಡ್ಲಿಕ್ಕೆ ಸೇಮ್ ಇದೆ. ಇದರಲ್ಲಿ ಒಳ್ಳೆ ಪ್ರೊಸೆಸರ್ ಕಾಂಪಿಟೇಟಿವ್ ಆಗಿ ಯೂಸ್ ಮಾಡ್ತಾರೆ ಅನ್ಕೋತೀನಿ ನಾನು. ಹಾಗೆ ಹೆಲೋ ಯೂಸರ್ ಇಂಟರ್ಫೇಸ್ ಮೋಟ್ರಲ್ ಏನಿದೆ ಅಲ್ವಾ, ಸೊ Android 15 ಜೊತೆಗೆ ಫಸ್ಟ್ ಆಗಿ ಇದು ಲಾಂಚ್ ಆಗಲಿದೆ. ಸೊ ಅದೊಂದು ಕ್ಯೂರಿಯಾಸಿಟಿ ಲೈಕ್ ಬಿಲ್ಡಪ್ ಮಾಡಿದ್ದಾರೆ, ಮೇ ಬಿ ಒಳ್ಳೆ ಫೋನ್ ಕೂಡ ಬಿಡ್ತಾ ಇರಬಹುದು. ಸೊ ವೇಟ್ ಮಾಡಿದ್ರೆ ಮೋಟ್ರೋಲ್ ಆಗಿ ವೇಟ್ ಮಾಡ್ರಿ, ಇಲ್ಲ ನನಗೆ ಇಮಿಡಿಯೇಟ್ ಆಗಿ 10,000 ರೂಪಾಯಿ ಒಳಗಡೆ ಒಳ್ಳೆ ಫೋನ್ ರೆಕಮೆಂಡ್ ಮಾಡ್ರಿ ಅಂದ್ರೆ ಡೆಫಿನೆಟ್ ಆಗಿ ರೆಡ್ಮಿ A4 November 27th ನೀವು ಖರೀದಿ ಮಾಡಬಹುದು. ಸೊ ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಸ್ರೋ ಕಡೆಯಿಂದ. ಸೊ ಇದು ಆಕ್ಚುಲಿ ನಿನ್ನೆ ಮಾಡಬೇಕಾಯ್ತು, ನನ್ನ ವಿಡಿಯೋ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ಬೇಕಂತ ಇದೆ, ಬಟ್ ಆಗ್ಲಿಲ್ಲ. ಸೊ ಇಸ್ರೋದವರು GSAT-N2 ಅನ್ನೋದು ಒಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ನಮ್ಮ ದೇಶದ್ದು, ಅದನ್ನ ಡೆವಲಪ್ ಮಾಡಿ ಈಗ ಬಿಡುಗಡೆ ಮಾಡ್ಬೇಕಲ್ವಾ, ಅಂದ್ರೆ ಲಾಂಚ್ ಮಾಡ್ಬೇಕು ರಾಕೆಟ್ ವೆಹಿಕಲ್ ಅಲ್ಲಿ. ಸೊ ನಮ್ಮ ದೇಶದ ಲಾಂಚರ್ ವೆಹಿಕಲ್ ಏನಿದೆ ಅಲ್ವಾ, ಸೊ ಅದ್ರದ್ದು ಹೆಸರು ಬಂದ್ಬಿಟ್ಟು ಲಾಂಚ್ ವೆಹಿಕಲ್ Mark 3 ಅಂತ. ಸೊ ಇದು ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಲಾಂಚರ್ ವೆಹಿಕಲ್ ಇದು. ಸೊ ಇದ್ರದ್ದು ಕೆಪಾಸಿಟಿ ಬಂದ್ಬಿಟ್ಟು 4,000 kg. ಬಟ್ ಇದು ಕಮ್ಯುನಿಕೇಶನ್ ಸ್ಯಾಟಲೈಟ್ GSAT-N2 ಅನ್ನೋದು ಏನು ಡೆವಲಪ್ ಮಾಡಿದ್ದಾರೆ, ಇದು ಬಂದ್ಬಿಟ್ಟು ಇದ್ರದ್ದು ವೇಟ್ ಅರೌಂಡ್ 4,700 kg ಆಗಿಬಿಟ್ಟಿದೆ. ಸೊ ಪೇ ಲೋಡ್ ಜಾಸ್ತಿ ಆಗಿದೆ ನಮ್ಮ ಲಾಂಚರ್ ವೆಹಿಕಲ್ ಅಲ್ಲಿ ಇಟ್ಟು ಅದನ್ನ ರಾಕೆಟ್ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ SpaceX ಅನ್ನೋದು ಏನ್ ಕಂಪನಿ ಇದೆ ಅಲ್ವಾ, ಇಲಾನ್ ಮಸ್ಕ್ ಇಂದು. ಸೊ Falcon 9 ಅನ್ನೋದು ರಾಕೆಟ್ ಹೆಸರು. ಸೊ Falcon 9 ಅಲ್ಲಿ ಮೊನ್ನೆ ಅದರಲ್ಲಿ ಲಾಂಚ್ ಮಾಡಿದ್ದಾರೆ ನಮ್ಮ ಕಮ್ಯುನಿಕೇಶನ್ ಸ್ಯಾಟಲೈಟ್ ಕೂಡ. ಸೊ ಸಕ್ಸಸ್ಫುಲ್ ಆಗಿ ಆರ್ಬಿಟ್ ಅಲ್ಲಿ ಈಗ ಹೋಗಿದೆ ಅದು, ಅಂದ್ರೆ GSTO ಅಂತಾರೆ, ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್
ಆರ್ಬಿಟ್ ಅಂತ. ಸೊ ಬೇಸಿಕಲಿ ಆರ್ಬಿಟ್ ಅಲ್ಲಿ ಅರೌಂಡ್ 14 ಇಯರ್ಸ್ ವರೆಗೆ ಆರ್ಬಿಟ್ ಅಲ್ಲಿ ತಿರುಗ್ತಾನೆ ಇರುತ್ತೆ ಅದು. ಸೊ ಅದ್ರದ್ದು ಕಂಟ್ರೋಲ್ ಫೆಸಿಲಿಟಿ ಬಂದ್ಬಿಟ್ಟು ಎಲ್ಲಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ನಮ್ಮ ದೇಶದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಸೊ ಯಾವ ಊರು ಅಂತ ನಿಮ್ಗೆ ಗೊತ್ತಿದ್ರೆ ವಿತೌಟ್ ಗೂಗ್ಲಿಂಗ್ ಇಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ಇಲ್ಲಿಂದ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಬೇಸಿಕಲಿ ಏನಂದ್ರೆ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂದಿದ ತಕ್ಷಣ ಇಲ್ಲಿ ನಾವು ಏನ್ ನೆಟ್ವರ್ಕ್ ಸಿಗ್ನಲ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಇಂಟರ್ನೆಟ್ಗೂ ಸಿಗ್ನಲ್ ಬೇಕು. ಸೊ ಈ ರೇಸ್ ಏನ್ ಬೇಕಲ್ವಾ ನಮಗೆ ಒಳ್ಳೆ ನೆಟ್ವರ್ಕ್ ಕವರೇಜ್ ಗೆ. ಸೊ ಅಲ್ಲಿ ಸ್ಯಾಟಲೈಟ್ ಮುಖಾಂತರ ಬೀಮ್ಸ್ ನ ಪಾಸ್ ಮಾಡುತ್ತೆ. ಸೊ ನಾರ್ತ್ ಈಸ್ಟ್ ಕಡೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇಶ್ಯೂಸ್ ಇರೋದ್ರಿಂದ ರಿಮೋಟ್ ಲೊಕೇಶನ್ ಆಗುತ್ತೆ ಅಂತ. ಸೊ ಸ್ಯಾಟಲೈಟ್ ಮುಖಾಂತರ ಅರೌಂಡ್ 6 ಡೆಡಿಕೇಟೆಡ್ ಬೀಮ್ಸ್ ನಾರ್ತ್ ಈಸ್ಟ್ ರೀಜನ್ಗೆ ಬಿಟ್ಟಿದ್ದಾರೆ. ಐ ಥಿಂಕ್ ಅರೌಂಡ್ 22-24 ಬೀಮ್ಸ್ ಡೆಡಿಕೇಟೆಡ್ ಆಲ್ ಓವರ್ ಇಂಡಿಯಾ ಕವರೇಜ್ ಮಾಡುತ್ತೆ ನೆಟ್ವರ್ಕ್ ಗೆ. ಸೊ ಇದರಿಂದ ಇಂಟರ್ನೆಟ್ ಸ್ಪೀಡ್ ಇರ್ಬೋದು, ಕನೆಕ್ಟಿವಿಟಿ ಇರ್ಬೋದು, ತುಂಬಾನೇ ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಮಾಹಿತಿ. ಸೊ ಅದು ಒಂದು ಯೂಸ್ಫುಲ್ ಆಗುತ್ತೆ. ಸೊ ನಮ್ ಲಾಂಚರ್ ವೆಹಿಕಲ್ ಅಲ್ಲೇ ಬಿಡಬಹುದಾಗಿತ್ತು. ಎಷ್ಟೋ ದೇಶದ ಬೇರೆ ಬೇರೆ ಸ್ಯಾಟಲೈಟ್ಸ್ ಎಲ್ಲ ನಮ್ಮ ದೇಶದ ಲಾಂಚರ್ ವೆಹಿಕಲ್ಸ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಬಟ್ ಇದೊಂದು ಅನ್ಫಾರ್ಚುನೇಟ್ಲಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಅಲ್ಲಿ ಬಿಡುಗಡೆ ಮಾಡಬೇಕಾಯಿತು. ಸೊ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಓಕೆ, ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಲೇಟೆಸ್ಟ್ ಫೀಚರ್ ಬಿಡ್ತಾರೆ. ಆಲ್ರೆಡಿ ಗ್ಲೋಬಲ್ ಲೈಕ್ ರೋಲಿಂಗ್ ಆಗ್ತಾ ಇದೆ, ಅದು ಅಪ್ಡೇಟ್ ಅಲ್ಲಿ ಬರ್ತಾ ಇದೆ. ಸೊ ನಿಮಗೂ ಬರಬಹುದು. ಸೊ ಏನಪ್ಪ ಇದು ಫೀಚರ್ ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಪ್ರೊಫೈಲ್ ಹೋಗಿದ ತಕ್ಷಣ ಮೇಲ್ಗಡೆ 3 stripes ಅಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಹೋಗ್ತಿರಲ್ವಾ, ಅಲ್ಲಿ ಕಂಟೆಂಟ್ ಪ್ರಿಫರೆನ್ಸ್ ಟ್ಯಾಬ್ ಅಂತ ಹೊಸದಾಗಿ ಬರುತ್ತೆ. ಈಗ ಸದ್ಯಕ್ಕೆ ಇರಲ್ಲ ಮೋಸ್ಟ್ಲಿ, ನೀವು ಚೆಕ್ ಮಾಡಿದ್ರೆ, ಬಟ್ ಬೇಗನೆ ಅಪ್ಡೇಟ್ ಅಲ್ಲಿ ಬರುತ್ತೆ ಅದು. ಸೊ ಅಲ್ಲಿ ಹೋಗಿದ ತಕ್ಷಣ ನೀವು ಕಂಟ್ರೋಲ್ ಮಾಡಬಹುದು, ಅಂದ್ರೆ ಫ್ರೆಶ್ ಆಗಿ ರೀಸ್ಟಾರ್ಟ್ ಮಾಡಬಹುದು. ಈ ದಿನ ಅದೇ ರೀಲ್ಸ್, ಅದೇ ಕಸ್ಟಮೈಸ್, ಅದೇ ಸ್ಕ್ರೋಲ್ ಮಾಡಿ 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 ಹಳಮಳ ಅದು ನೋಡಿ ನೋಡಿ ನೀವು ಸಾಕಾಗಿರುತ್ತೆ ಅಲ್ವಾ. ಸೊ ಇದನ್ನ ಯಾವ ತರ ನಾವು, ಇದೇನು ನಮಗೆ ಫೀಡ್ ಬರ್ತಾ ಇದೆ, ಇದೇನು ನಮಗೆ ತೋರಿಸ್ತಾ ಇದೆ, ಕಂಪ್ಲೀಟ್ ಆಗಿ ನಾವು ಯಾವ ತರ ರಿಫ್ರೆಶ್ ಮಾಡಬೇಕು ಅಂತ ಸೊ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಇನ್ಸ್ಟಾಗ್ರಾಮ್ ಅವರು ಹೊಸ ಫೀಚರ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಅಲ್ಲಿ ಇನ್ನಷ್ಟು ಸೆಟ್ಟಿಂಗ್ಸ್ ಕೂಡ ಸಿಗುತ್ತೆ, ಯಾರ್ದು ಸ್ಪೀಡ್ ಅಲ್ಲಿ ನಿಮಗೆ ಕಾಣಿಸಬೇಕು ಜಾಸ್ತಿ, ಯಾರು ಕಾಣಿಸಬಾರ್ದು. ಸೊ ಇದನ್ನೆಲ್ಲ ನೀವು ಕಸ್ಟಮೈಸ್ ಮಾಡಬಹುದು. ಹಾಗೆ ಒಂದೇ ಬಟನ್ ಇಂದ ಟ್ಯಾಪ್ ಮಾಡಿದ ತಕ್ಷಣ ಟೋಟಲಿ ರಿಫ್ರೆಶ್ ಆಗಿ ರೀಸೆಟ್ ಆಗಿಬಿಡುತ್ತೆ. ಸೊ ಫ್ರೆಶ್ ಆಗಿ ನಿಮಗೆ ರ್ಯಾಂಡಮ್ ರೆಕಮೆಂಡೇಶನ್ ತೋರಿಸ್ತಾ ಹೋಗುತ್ತೆ. ಸೊ ನೀವು ಯಾವ್ದನ್ನು ಲೈಕ್ ಮಾಡ್ತೀರಾ, ನೀವು ಎಷ್ಟೊತ್ತು ಅದನ್ನ ನೋಡ್ತೀರಾ, ಅದ್ರ ಬೇಸಿಸ್ ಮೇಲೆ ಮತ್ತೆ ನಿಮಗೆ ಪರ್ಸನಲೈಸ್ ಮಾಡ್ಕೊಂತ ಹೋಗುತ್ತೆ. ಸೊ ಇದೊಂದು ಲೇಟೆಸ್ಟ್ ಫೀಚರ್ ಫ್ರಮ್ ಇನ್ಸ್ಟಾಗ್ರಾಮ್. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ರಿ. ಬ್ಲೂ ಸ್ಕೈ ಅನ್ನೋದು ನೀವು ಕೇಳಿರಬಹುದು, ಐ ಥಿಂಕ್. ಸೊ ಇಷ್ಟರವರೆಗೆ ನೀವು ಲೇಟೆಸ್ಟ್ ಟೆಕ್ ನ್ಯೂಸ್ ಅಥವಾ ನ್ಯೂಸ್ ಜನರಲ್ ಆಗಿ ಫಾಲೋ ಮಾಡ್ತಾ ಇದ್ರೆ, ಸೊ ಈ ಬ್ಲೂ ಸ್ಕೈ ಅನ್ನೋ ವರ್ಡ್ ಕೇಳಿರಬಹುದು. ಅಂದ್ರೆ ಸ್ಕೈ ಬ್ಲೂ ಅಂತೀವಲ್ವಾ, ಬ್ಲೂ ಆಕಾಶ, ಬ್ಲೂ ನೀಲಿ ಕಲರ್ ಇದೆ, ಅದು ಸ್ಕೈ ಬ್ಲೂ ಅಲ್ಲ. ಸೊ ಬ್ಲೂ ಸ್ಕೈ ಅನ್ನೋದು ಒಂದು ಆಪ್ ಆಕ್ಚುಲಿ. ಸೊ ಇದ್ಯಾಕೆ ಅಷ್ಟು ನ್ಯೂಸ್ ಅಲ್ಲಿ ಟ್ರೆಂಡ್ ಮಾಡ್ತಾ ಇದೆ ಅಂದ್ರೆ, ಆಲ್ಟರ್ನೇಟಿವ್ ಟು ದಿ ಟ್ವಿಟರ್, ಎಸ್, ಎಕ್ಸ್ ಪ್ಲಾಟ್ಫಾರ್ಮ್ ಏನಿದೆ ಅಲ್ವಾ ಇಲಾನ್ ಮಸ್ಕ್ ಇಂದು. ಸೊ ಯಾವಾಗ ಇಲಾನ್ ಮಸ್ಕ್ ಟ್ರಂಪ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು ಇನ್ಫಾರ್ಮೇಶನ್, ಸೊ ಇಮಿಡಿಯೇಟ್ ಆಗಿ ಟ್ವಿಟರ್ ಕಡೆಯಿಂದ ಎಷ್ಟೋ ಯೂಸರ್ಸ್ ಅವ್ರ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಟ್ರಂಪ್ ಎಲೆಕ್ಷನ್ ಗೆದ್ದಿದ ತಕ್ಷಣ ನೆಕ್ಸ್ಟ್ ಡೇನೆ 115,000 ಜನ ಅವ್ರ ಟ್ವಿಟರ್ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಈವನ್ ಟ್ವಿಟರ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಕೌಂಟ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಟ್ವಿಟರ್ ವಿಚ್ ಇಸ್ ಎಕ್ಸ್ ಈಗ ಎಲಾನ್ ಮಸ್ಕ್ ತಗೊಂಡಿರೋದ್ರಿಂದ, ಸೊ ಇವರು ಟ್ರಂಪ್ ಸಪೋರ್ಟರ್ ಆಗಿರೋದ್ರಿಂದ ಸೊ ಇದನ್ನ ಅವರು ಡಿಆಕ್ಟಿವೇಟ್ ಮಾಡಿದ್ದಾರೆ, ಯೂಸರ್ಸ್ ಜನರಲ್ ಪಬ್ಲಿಕ್ ಜನ ಅಲ್ಲಿ ಡಿಸೈಡ್ ಮಾಡ್ಕೊಂಡು. ಹಾಗೆ ಏನ್ ಇಂಟ್ರೆಸ್ಟಿಂಗ್ ಅಂದ್ರೆ, ಈಗ ಬ್ಲೂ ಸ್ಕೈ ಏನಿದೆ ಅಲ್ವಾ, ಸೊ ಅದು ತುಂಬಾ ಸದ್ ಮಾಡ್ತಾ ಇದೆ ನ್ಯೂಸ್ ಅಲ್ಲಿ. ಸೊ ನೀವು ಏನಾದ್ರೂ ಟ್ವಿಟರ್ ಯೂಸ್ ಮಾಡ್ತಿದ್ರೆ ಡೆಫಿನೆಟ್ ಆಗಿ ಬ್ಲೂ ಸ್ಕೈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಅರೌಂಡ್ 9 million ಅಂದ್ರೆ US ಎಲೆಕ್ಷನ್ ಆಗದ ದಿನಕ್ಕಿಂತ ಮುಂಚೆ ಏನೇ ಸೆಪ್ಟೆಂಬರ್ ಅಲ್ಲಿ ಬೇಸಿಕಲಿ ಅನ್ಕೊಳ್ಳಿ, 90 lakh ಆಕ್ಟಿವ್ ಯೂಸರ್ಸ್ ಇದ್ರು ಮಂತ್ಲಿ ಯೂಸರ್ಸ್. ಈಗ ಎಲೆಕ್ಷನ್ ಆಗಿದ ತಕ್ಷಣ ಈ ನವೆಂಬರ್ ತಿಂಗಳಲ್ಲಿ ಎಷ್ಟಾಗಿದೆ ಅಂದ್ರೆ 2 crore ಯೂಸರ್ಸ್ ಆಗಿದ್ದಾರೆ. ಸೊ 2 crore ಆಕ್ಟಿವ್ ಯೂಸರ್ಸ್ ಆಗಿದ್ದಾರೆ ಅಂದ್ರೆ 90 lakh ಇರೋದು 2 crore ಅಂದ್ರೆ ನೀವೇ ಲೆಕ್ಕ ಹಾಕೋಬಹುದು ಎಷ್ಟು ಜನ ಕ್ವಿಕ್ ಆಗಿ ಟ್ವಿಟರ್ ನ ಬಿಟ್ಟು ಇಲ್ಲಿ ಜಂಪ್ ಆಗಿದ್ದಾರೆ ಅಂತ. ಸೊ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಏನಿದೆ ಅಲ್ವಾ, ಸೊ ಥ್ರೆಡ್ಸ್ ಅಂತ ನೋಡಿದ್ರೆ ಅವ್ರದ್ದು ಮಂತ್ಲಿ ಆಕ್ಟಿವ್ ಯೂಸರ್ಸ್ ಬಂದ್ಬಿಟ್ಟು 27 crore ಸಮಥಿಂಗ್ ಇದೆ. ಆದ್ರೂ ಕೂಡ ಇಲ್ಲಿ ಸಡನ್ ಆಗಿ 2 crore ಜನ ಬಂದಿದ್ದಾರೆ ಬ್ಲೂ ಸ್ಕೈಗ್ ಅಂದ್ರೆ ಬಹಳಷ್ಟು ಜನ ನಾರ್ತ್ ಅಮೆರಿಕಾ, ಆಮೇಲೆ ಇಂಗ್ಲೆಂಡ್ ಇರ್ಬೋದು, ಆಮೇಲೆ ಬೇಸಿಕಲಿ USA ದಿಂದ ಜಾಸ್ತಿ ಯೂಸರ್ಸ್. ಸೊ ಅವರೆಲ್ಲರೂ ಈ ಹೊಸ ಬ್ಲೂ ಸ್ಕೈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಬ್ಲೂ ಸ್ಕೈ ಯಾವ ತರ ಇದೆ, ಏನಾದ್ರೂ ಸಮಥಿಂಗ್ ಡಿಫ್ರೆಂಟ್ ಇದೆ ಅಂತ ಏನಿಲ್ಲ. ಸೊ ಬೇಸಿಕಲಿ ಟ್ವಿಟರ್ ಯೂಸ್ ಮಾಡ್ದಂಗೆ ಇಲ್ಲಿ ಕೂಡ ನೀವು 256 ಕ್ಯಾರೆಕ್ಟರ್ಸ್ ಅಲ್ಲಿ ವರ್ಡ್ಸ್ ಬರಿಬಹುದು, ಹಾಗೆ ಫೋಟೋಸ್ ಕೂಡ ಪೋಸ್ಟ್ ಮಾಡಬಹುದು, ಅದನ್ನ ಬಿಟ್ಟರೆ ರೀಟ್ವೀಟ್ ಮಾಡೋದು. ಸೊ ಇದೆಲ್ಲ ವೆರಿ ಸಿಮಿಲರ್ ಫೀಚರ್ ಫಂಕ್ಷನ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇದು ಟ್ವಿಟರ್ ಯೂಸ್ ಮಾಡೋದು ಬೇಡ, ಬಿಕಾಸ್ ಇಟ್ ಈಸ್ ಓನ್ಡ್ ಬೈ ಇಲಾನ್ ಮಸ್ಕ್ ಅಂತ ಹೇಳಿ ಇದು ಬ್ಲೂ ಸ್ಕೈ ಇದೆ. ಸೊ ಇದನ್ನ ನಾವೆಲ್ಲರೂ ಯೂಸ್ ಮಾಡೋಣ ಅಂತ ಹೇಳಿ ಅಲ್ಲಿ ಜನರೆಲ್ಲ ಡಿಸೈಡ್ ಮಾಡ್ಕೊಂಡು ಅದು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಆಗಿ ಇದು ನ್ಯೂಸ್ ಅನ್ಸ್ ನನಗೆ. ಒಂದು ಎಲೆಕ್ಷನ್ ನಡೆಯೋದಿರಲಿ, ಒಂದು ಪಾರ್ಟಿನ ಸಪೋರ್ಟ್ ಮಾಡೋದಿರಲಿ, ಅಥವಾ ಒಂದು ಪರ್ಸನ್ ನ ಸಪೋರ್ಟ್ ಮಾಡೋದಿರಲಿ, ಸೊ ಇದರಿಂದ ಒಂದು ಆಪ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಅದರದ್ದು ಯೂಸರ್ ಬೇಸ್ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ನಾವು ಇವತ್ತು ನೋಡಿದ್ವಿ. ಸೊ ಹೇಗನ್ಸ್ತು ಇವತ್ತಿನ ಟೆಕ್ ನ್ಯೂಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಈ ತರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ, ಈ ತರ ಇನ್ಫಾರ್ಮೇಶನ್ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಜೊತೆಗೆ. ಹಾಗೆ ನೀವು ನಮ್ಮ ಚಾನಲ್ಗೆ ಇದ್ರೆ ಸಬ್ಸ್ಕ್ರೈಬ್